ಜೀಕರ್ಣ ನ್ಯೂಸ್ ಗೆ ಸ್ವಾಗತ ನಾನು ಪ್ರೇಮ್ ಕುಮ್ಮೂರು ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಬೆಚ್ಚಿ ಬೀಳಿಸ್ತಾ ಇದೆ ರಾಮನಗರದಲ್ಲಿ ರಣಮಳೆಯ ಭೀಕರತೆ ಜೊತೆಗೆ ಚಾಮರಾಜನಗರ ಹಾಗೇನೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ತನ್ನ ಅದ್ಭುತವನ್ನ ಮೆರಿತಾ ಇದೆ ಸಾಕಷ್ಟು ನಷ್ಟ ಕೂಡ ಮಾಡ್ತಾ ಇದೆ ಆ ಕುರಿತಾಗಿ ಇನ್ನಷ್ಟು ವರದಿ ಇದೆ ಅವೆಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಣಮಳೆ ಅದ್ಭುತಕ್ಕೆ ರಾಮನಗರ ತತ್ತರ ಬೆಳಗುಂಬ ಅಂಡರ್ ಪಾಸ್ ಬಳಿ ಸಿಲುಕಿದ ಬಸ್ ಸ್ಥಳೀಯರಿಂದ ಪ್ರಯಾಣಿಕರ ರಕ್ಷಣೆ ಮಳೆಗೆ ಸಿಲುಕಿದವರ ರಕ್ಷಣೆಗೆ ದಾವಿಸಿದ ಎಚ್ಡಿಕೆ ರಾಮನಗರದ ಬಸವನ ದೊಡ್ಡಿಗೆ ಮಾಜಿ ಸಿಎಂ ಭೇಟಿ ಪ್ರಯಾಣಿಕರ ರಕ್ಷಣೆಗೆ ಡಿಸಿ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಚಾಮರಾಜನಗರದಲ್ಲೂ ಧಾರಾಕಾರ ಮಳೆ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶ ಬೆಂಗಳೂರಿನಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಜೋರು ಗಾಳಿ ಗುಡುಗು ಮಿಂಚಿನೊಂದಿಗೆ ಮಳೆ ಮಂಡ್ಯ ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೂ ಅಲರ್ಟ್ ಕೊನೆಗೂ ಒತ್ತಡಕ್ಕೆ ಮಣಿದ ಸರ್ಕಾರ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಅವಕಾಶ ಬೆಚ್ಚಿ ಬೀಳಿಸುತ್ತಿದೆ ರಾಮನಗರದಲ್ಲಿ ರಣಮಳೆಯ ಭೀಕರತೆ ನಿರಂತರ ಮಳೆಗೆ ಸಾಕಷ್ಟು ಜನಜೀವನ ತತ್ತರವಾಗಿ ಹೋಗಿದೆ ಬೆಚ್ಚಿ ಬೀಳಿಸ್ತಾ ಇದೆ ರಾಮನಗರದಲ್ಲಿ ರಣಮಳೆಯ ಭೀಕರತೆ ನಿರಂತರ ಧಾರಾಕಾರ ಮಳೆಗೆ ರಾಮನಗರ ಜನ ತತ್ತರಿಸಿ ಹೋಗಿದ್ದಾರೆ ಸಾಕಷ್ಟು ಮಳೆ ಆಗ್ತಿದೆ ಈಗಾಗಲೇ ಮತ್ತೊಮ್ಮೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದೆ ಮಳೆರಾಯ ಧಾರಾಕಾರ ಮಳೆಗೆ ಸಿಲುಕಿದ ಖಾಸಗಿ ಬಸ್ ಸಾಕಷ್ಟು ಮಳೆ ಆಗ್ತಿದೆ ರಸ್ತೆಯಲ್ಲಿ ಕೂಡ ನೀರು ತುಂಬಿಕೊಂಡಿದೆ ಬೆಳಗುಂಬ ಅಂಡರ್ ಪಾಸ್ ಬಳಿ ಸಿಲುಕಿದ ಖಾಸಗಿ ಬಸ್ ಸಾರ್ವಜನಿಕರೆಲ್ಲರೂ ಸೇರಿ ಪ್ರಯಾಣಿಕರು ಮತ್ತು ಬಸ್ನಲ್ಲಿ ಸಿಲುಕಿದಂತ ಪ್ರಯಾಣಿಕರೆಲ್ಲರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ರಾಮನಗರದ ಬೆಳಗುಂಬ ಬಳಿಯ ಒಂದು ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ಅಂಡರ್ ಪಾಸ್ ಬಳಿ ಸಿಕ್ಕಾಕೊಂಡಿದೆ ಬಸ್ಸು ಬೆಚ್ಚಿ ಬೀಳಿಸುತ್ತೆ ರಾಮನಗರದ ರಣಭೀಕರ ಮಳೆಯ ದೃಶ್ಯಗಳೆಲ್ಲವೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಈಗಾಗ್ಲೇನೆ ಮಳೆ ಜಾಸ್ತಿ ಆಗಿ ಹೋಗಿತ್ತು ಮತ್ತೆ ತನ್ನ ನಿರಂತರತೆಯನ್ನು ಮುಂದುವರಿಸಿದೆ ಮಳೆ ರಣಭೀಕರ ಮಳೆಗೆ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ ರಾಮನಗರದಲ್ಲಿ ಜನತೆ ನಿರಂತರ ಧಾರಾಕಾರವಾಗಿ ಸುರಿತಾನೆ ಇದೆ ಮಳೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಕೆರೆ ಕೋಡಿಕ್ಕಿಂತ ಜಾಸ್ತಿ ಫೋರ್ಸಲ್ಲಿ ಹರಿತಾ ಇದ್ದೇವೆ ಜನ ಹಾಕುತ್ತಿನ ಈ ಥರ ಇನ್ನೊಂದು ದೃಶ್ಯಾವಳಿ ಇನ್ನು ಇದೇನಿದೆ ಇಲ್ಲ ಬೆಳಗುಬ್ಬ ಏನು ಅಂಡರ್ ಪಾಸ್ನಲ್ಲಿ ಸಿಕ್ಕಾಕೊಂಡ ಜನರನ್ನು ರಕ್ಷಣೆ ಮಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯರು ಬಿಳಗುಂಬ ಅಂಡರ್ ಪಾಸ್ ಬಳಿ ಒಂದು ಖಾಸಗಿ ಬಸ್ ಸಿಕ್ಕಾಕೊಂಡಿರುತ್ತೆ ದಾಟಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡ್ರೈವರ್ ಹೋಗ್ತಾ ಇದ್ರೆ ನೀರು ಜಾಸ್ತಿ ಇರೋದ್ರಿಂದ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಲ್ಲಿನ ಏನು ಪ್ರಯಾಣಿಕರಿದ್ರು ಬಸ್ ಒಳಗಡೆ ಅವೆಲ್ಲರನ್ನ ಅಲ್ಲಿ ಸ್ಥಳೀಯರ ಸಹಾಯದಿಂದ ರಕ್ಷಣೆ ಕಾರ್ಯ ಮಾಡ್ತಾ ಇದ್ರೆ ರಾಮನಗರದ ಬೆಳಗುಂಬ ಬಳಿಯನ್ನು ಸರ್ವಿಸ್ ರಸ್ತೆಯಲ್ಲಿ ಮಳೆ ನೀರು ಜಾಸ್ತಿ ಆಗಿ ಈ ಒಂದು ಬಸ್ಸು ಕೊಚ್ಚಿ ಹೋಗುವ ಮಟ್ಟಕ್ಕೆ ಬಂದಿತ್ತು ಅಲ್ಲಿ ಸ್ಥಳೀಯರೆಲ್ಲರೂ ಸೇರಿಬಿಟ್ಟು ಆ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗ್ತಾರೆ ನಿಜಕ್ಕೂ ಆ ಸ್ಥಳೀಯರೆಲ್ಲರ ಸಹಕಾರಕ್ಕೆ ಮತ್ತು ಅವರನ್ನು ಬಚಾವ್ ಮಾಡಿದ್ದಕ್ಕೆ ನಾವು ಶಾಬಾಸ್ ಹೇಳಬೇಕು ಯಾಕಂದರೆ ಸಾಕಷ್ಟು ಜನರ ಜೀವ ಇವತ್ತು ಹಾನಿ ಆಗ್ತಿತ್ತು ಆ ಬಸ್ ಒಂದು ವೇಳೆ ಕೊಚ್ಚಿ ಹೋಗಿದ್ರೆ ಅದೃಷ್ಟವಶಾತನವಾಗಿ ಚಾಲಕ ನಿಲ್ಲಿಸಿದ್ದಾನೆ ಬಸ್ಸನ್ನಲ್ಲೇ ಏನೋ ಒಂದು ಹರಸಾಹಸವನ್ನು ಮಾಡಿ ಆ ನಿಟ್ಟಿನಲ್ಲಿ ಸ್ಥಳೀಯರೆಲ್ಲರೂ ಕೂಡ ಬೇಗನೆ ಅಲ್ಲಿ ಬಸ್ನಲ್ಲಿರೋರನ್ನೆಲ್ಲರನ್ನೂ ಕೂಡ ಇಳಿಸ್ಕೊತಾ ಇದ್ದಾರೆ ನೀವು ನೋಡ್ತೀರಾ ಇನ್ನೊಂದು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ನೀರು ಹರಿಯುವ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ನೀರು ಯಾಕಂದರೆ ಈಗಾಗಲೇ ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆ ಆಗೋಗಿದೆ ಹಾಗಾಗಿ ಈಗ ಬರುವ ಮಳೆ ಎಲ್ಲವೂ ಕೂಡ ಪ್ರವಾಹವನ್ನು ಸೃಷ್ಟಿ ಮಾಡೇ ಮಾಡುತ್ತೆ ಯಾಕಂದರೆ ಎಲ್ಲ ಅವಧಿ ಈಗಾಗಲೇ ಡ್ಯಾಮು ಹೊಳೆ ಆ ಹಳ್ಳ ಕೊಳ್ಳಗಳೆಲ್ಲವೂ ತುಂಬಿ ಹೋಗಿದ್ದಾವೆ ಈಗ ಬರುವ ಮಳೆಯಿಂದಾಗಿ ಪ್ರವಾಹ ಖಂಡಿತ ಈ ತರ ಎಲ್ಲ ನೋಡಿಲ್ಲ ಬಿಡು ಇದೇ ಫಸ್ಟ್ ಇಲ್ಲೇ ಅಪ್ಪ ಯಾವ ನೀರ ಇದು ಏನ್ ಗುರು ಇದು ಮಳೆ
ಟ್ರೈನ್ ಅದಕ್ಕೆ ಸ್ಲೋ ಮಾಡ್ಬಿಟ್ಟ ಇದು ಕೆರೆ ಕೊಡಿಬಿದವರು ಇದು ಬಾಬಾ ನೀರು ಈ ತರ ನೀರು ಎಲ್ಲೂ ನೋಡಿಲ್ಲ ಬಿಡು ನಾವು ಅಪ್ಪ ಈ ತರ ಎಲ್ಲ ನೋಡಿಲ್ಲ ಬಿಡು ಇದೇ ಫಸ್ಟ್ ಇಲ್ಲಿ ಅಪ್ಪ ಯಾವ ನೀರು ಇದು ಏನ್ ದೂರ ಇದು ಮಳೆ ಏನ್ ದೂರ ಇದು ಒಣ ಏನಿದು ಟ್ರೈನ್ ಅದಕ್ಕೆ ಸ್ಲೋ ಮಾಡ್ಬಿಟ್ಟ ಇದು ಕೆರೆ ಕೊಡಿಬಿದವರು ಇದು ರಾಮನಗರದ ಬೆಳಗುಂಬ ಬಳಿ ಒಂದು ಸರ್ವಿಸ್ ರಸ್ತೆ ಏನಿದೆ ಇಲ್ಲಿ ಬಸ್ ಸಿಲುಕಿ ಹಾಕಿಕೊಂಡ ದೃಶ್ಯಾವಳಿಗಳನ್ನ ನೀವು ಈಗಾಗಲೇ ನೋಡಿದ್ರಿ, ನಾವು ಕೂಡ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ರಾಮನಗರದ ಕಂಪ್ಲೀಟ್ ಎಲ್ಲ ಭಾಗಗಳಲ್ಲೂ ಸಾಕಷ್ಟು ಮಳೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳು, ಇದು ಯಾವ ಕೂಡ ಕೆರೆ ಅಥವಾ ಕೆರೆ ಕೋಡಿಗಳ ನೀರಲ್ಲ, ಇದು ರಸ್ತೆ ಮೇಲೆ ಹರಿತಿರ್ತಕ್ಕಂಥ ನೀರು. ನಿಮಗೆ ಅನುಮಾನ ಆಗುತ್ತೆ ಒಂದೇ ಸರಿಗೆ ನೋಡ್ರಿ, ಇದು ಯಾವುದೋ ಕೆರೆ ಕೋಡಿ ಇರಬೇಕು ಅಂತ. ಅಷ್ಟು ಪ್ರಮಾಣದಲ್ಲಿ ನೀರು ರಸ್ತೆಗಳ ಮೇಲೆ ಅಂಡರ್ ಪಾಸ್ ಕೆಳಗೆ ಹರಿತಾ ಇದೆ. ಜೊತೆಗೆ ತಗ್ಗು ಪ್ರದೇಶದ ಮನೆಗಳು ಕೂಡ ಮುಚ್ಚಿ ಹೋಗಿದ್ದಾವೆ. ಇಲ್ಲೇ ಇಷ್ಟಾದರೆ ಇನ್ನು ರೈತರ ಬೆಳೆಗಳಂತೂ ಕೂಡ ಹೇಳತೀರದು, ಎಲ್ಲ ಸರ್ವನಾಶ ಆಗ್ತಾ ಇದೆ. ಯಾಕಂದರೆ ಈ ಬಾರಿ ನಾನು ಈಗಾಗಲೇ ಹೇಳಿದ ಹಾಗೆ ವಾಡಿಕೆಗಿಂತ ಅಧಿಕ ಮಳೆ ಆಗ್ತಾ ಇದೆ. ಈ ಮಳೆ ಅವಾಂತರ ಈಗಾಗಲೇ ಎಲ್ಲ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳೆಲ್ಲವೂ ತುಂಬಿ ತುಳುಕ್ತಾ ಇದ್ದಾವೆ. ಈಗ ಬರುವ ಮಳೆಯೆಲ್ಲದೂ ಕೂಡ ಹೆಚ್ಚುವರಿ ನೀರು, ಹಾಗಾಗಿ ಕೆರೆ ಕೋಡಿ ಒಡಿತಾ ಇದೆ. ಕೆಲವು ಕಡೆ ಕೆಲವು ಕಡೆ ತೆಗ್ಗಿನಲ್ಲಿರುವ ಮನೆಗಳಿಗೆ ನೀರು ನುಗ್ಗುತ್ತಾ ಇದೆ. ಮನೆಯಲ್ಲಿರುವ ದವಸ ಧಾನ್ಯಗಳೆಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದ್ದಾವೆ. ಜನರಲ್ಲೂ ಕೂಡ ರಾತ್ರಿ ಎಲ್ಲ ಮನೆಯಿಂದ ನೀರು ಹೊರಗೆ ಹಾಕೋದ ಅಂದರೆ ಯಾಕಂದ್ರೆ ಹೊರಗೆ ಹಾಕೋಕ್ಕಾಗಲ್ಲ, ರೋಡ್ ಮೇಲೆ ಕೂಡ ನೀರಿರುತ್ತೆ. ಇನ್ನೊಂದು ಕಡೆಗೆ ರೈತ ಈ ಬಾರಿ ಅಂತೂ ಕೂಡ ಮೂರು ಬಾರಿ ನಾಟಿ ಮಾಡಿದ್ದಾನೆ, ಈಗೂ ಸಮೇತ ಮತ್ತೆ ಮಳೆ ಬಂದಿದೆ. ಭತ್ತದ ಬೆಳೆ ಸೇರಿ ಎಲ್ಲವೂ ಕೂಡ ಸರ್ವನಾಶ. ಒಂದು ಕಡೆಗೆ DCಗಳಿಗೆ ನಿನ್ನೆ ಕೂಡ ಮೀಟಿಂಗ್ ಮಾಡಿ ಬಸವರಾಜ ಬೊಮ್ಮಾಯಿಯವರು ಒಂದು ಆದೇಶವನ್ನು ಹೊರಡುತ್ತಾರೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿ ಕೆರೆಗಳು ಒಡಿತವೆ ಅವೆಲ್ಲದ ಕಡೆ ತತ್ಕ್ಷಣ ನಿಮ್ಗೆ ಗಮನವಹಿಸಿ ಅಲ್ಲಿ ಹೋಗಿಬಿಟ್ಟು ಯಾವುದೇ ಮುಲಾಜ್ ನೋಡಬೇಡಿ. ಕೆರೆ ಅಲ್ಲಿರುವನ್ನ ಜನಗಳಿಗೆ ತೊಂದರೆ ಆಗ್ತಿದ್ರೆ ಸ್ಥಳಾಂತರ ಮಾಡಿ ಪರಿಹಾರವನ್ನು ಬೇಗನೆ ಕೊಡಿ, ಯಾವುದಕ್ಕೂ ಮೀನಾಮೇಶ ಎಣಿಸ್ಬೇಡಿ ಅಂತಾರೆ. ಆದರೆ ಅಧಿಕಾರಿಗಳಿಗೆ ಸೂಚನೆ ಕೊಡುವುದು ಬದಲು, ವಿಡಿಯೋ ಕಾನ್ಫರೆನ್ಸ್ ಮಾಡುವ ಬದಲು, ಸಾಕಷ್ಟು ಜಿಲ್ಲೆಯ ಪ್ರವಾಸಗಳನ್ನು ಕೇವಲ ರಾಜಕೀಯವನ್ನು ಬದಿಗಿಟ್ಟು ಈ ಒಂದು ಸಮಸ್ಯೆಯಾದ ಪ್ರದೇಶಗಳಿಗೆ ಅಧಿಕಾರಿಗಳನ್ನು ಭೇಟಿ ಮಾಡಿ ತಂಡವನ್ನು ರಚನೆ ಮಾಡಿಕೊಂಡು ಸ್ವತಃ ಅವರೇ ಹೋಗಬೇಕು, ಇಂಥ ಪ್ರದೇಶಗಳಿಗೆ ನೋಡಿ ಸ್ಥಳದಲ್ಲಿ ಪರಿಹಾರ ಘೋಷಣೆ ಮಾಡಬೇಕು. ಜನ ತುಂಬ ಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಜನಪ್ರತಿನಿಧಿಗಳು ನಿಜಕ್ಕೂ ಕೂಡ ಕೈ ಹಿಡಿಬೇಕು. ಆಗ ಜನರು ಕೂಡ ಕಷ್ಟಕ್ಕೆ ನೆರವಾದ ಜನಪ್ರತಿನಿಧಿಯನ್ನು ನೆನೆಸ್ಕೊಳ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಪರವಾಗಿ ನೀವು ಕೆಲಸ ಮಾಡಿ ಅಂತ ಸರ್ಕಾರಕ್ಕೆ ನಾವು ಅಧಿಕಾರ ಕೊಟ್ಟಾಗ ಇಂತಹ ಸಂದರ್ಭದಲ್ಲಿ ಜನರ ಕೈ ಹಿಡಿಯುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿರುತ್ತೆ. ಇನ್ನೊಂದು ಕಡೆಗೆ ಧಾರಾಕಾರ ಮಳೆಗೆ ಸಿಲುಕಿದವರ ರಕ್ಷಣೆಗೆ ಮಾಜಿ ಸಿಎಂ HDK ಕೂಡ ಧಾವಿಸಿದ್ದಾರೆ. ರಾಮನಗರದ ಸಂಗನ ಬಸವನ ದೊಡ್ಡಿಗೆ HDK ಕೂಡ ಭೇಟಿ ನೀಡಿದ್ದಾರೆ. ಸ್ವತಃ ಜನರ ರಕ್ಷಣೆಗೆ ಮಾಜಿ ಸಿಎಂ ಮುಂದಾಗಿದ್ದಾರೆ. ಪ್ರಯಾಣಿಕರ ರಕ್ಷಣೆಗೆ ಮಾಜಿ ಸಿಎಂ ಸೂಚನೆಯನ್ನು ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ದೂರವಾಣಿ ಮೂಲಕ ಅಲ್ಲಿನ DCಗಳಿಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಕಷ್ಟದಲ್ಲಿದ್ದಾರೆ ಜನ, ಸಾಕಷ್ಟು ಜನರ ರಕ್ಷಣೆಗೆ ನಾವು ಕೂಡ ಮುಂದಾಗಿದ್ದೇವೆ. ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಬೇಗ ಅದಕ್ಕೆ ಕ್ರಮ ತೆಗೆದುಕೊಳ್ಳಿ.
ಬದಲಿ ಮಾರ್ಗವನ್ನ ಕೊಡಿ ಎಲ್ಲೆಲ್ಲಿ ರೋಡ್ಗಳು ಡ್ಯಾಮೇಜ್ ಆಗಿದೆ ಅಂತ ಸ್ವತಃ ಸ್ಥಳಕ್ಕೆ ಧಾವಿಸಿದರೆ ಮಾಜಿ ಸಿಎಂ ಹೆಚ್ಡಿಕೆ ಈಗ ಧಾರಾಕಾರ ಮಳೆಗೆ ಸಿಲುಕಿದವರ ರಕ್ಷಣೆಗೂ ಕೂಡ ಇದ್ದಾರೆ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ ನೋಡಿ ದೃಶ್ಯಾವಳಿಗಳಲ್ಲಿ ಇವರು ದೂರವಾಣಿ ಮೂಲಕ ಡಿಸಿಗಳ ಜೊತೆ ಮಾತನಾಡುತ್ತಿದ್ದಾರೆ ನಿಜಕ್ಕೂ ಕೂಡ ಜನಪ್ರತಿನಿಧಿಗಳು ಈ ರೀತಿಯಾಗಿ ಜನರಿಗೆ ಕಷ್ಟ ಇದ್ದಾಗ ಅವರವರ ಭಾಗದ ಜನರಿಗೆ ಅವರವರ ಕೆಲಸ ಮಾಡಿದರೆ ರಾಜ್ಯದಾದ್ಯಂತ ಎಲ್ಲ ಕಡೆ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಅರ್ಕೇಶ್ ಅರ್ಕೇಶ್ ಈಗಾಗಲೇ ರಾಮನಗರ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ ಇನ್ನು ಒಂದು ಕಡೆಗೆ ಬಸ್ಸು ಅಂಡರ್ಪಾಸ್ ಅಲ್ಲಿ ಸಿಲುಕಿ ಅವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್ ಅನ್ಬೋದು ಸ್ಥಳೀಯರೆಲ್ಲ ಸೇವ್ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಎಲ್ಲಿ ನೋಡಿದ್ರು ನೀರು ಜನರ ರಕ್ಷಣೆಗೆ ಸ್ವತಃ ಮಾಜಿ ಸಿಎಂ ಹೆಚ್ಡಿಕೆ ಕೂಡ ಅಲ್ಲಿಗೆ ಧಾವಿಸಿದರೆ ಸದ್ಯ ರಾಮನಗರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಜಿಲ್ಲಾಡಳಿತ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅರ್ಕೇಶ್ ಪ್ರೇಮ ಖಂಡಿತವಾಗ್ಲೂ ಕೂಡ ಏನೋ ರೇಷ್ಮೆ ನಗರಿ ಕಳೆದ ರೇಷ್ಮೆ ನಗರಿ ರಾಮನಗರ ಜಿಲ್ಲೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಕಳೆದ ಎರಡು ದಿನಗಳ ಹಿಂದೆ ಸುರಿತಿರುವಂತಹ ಧಾರಾಕಾರ ಮಳೆಗೆ ಈಗ ಸಂಪೂರ್ಣವಾಗಿ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಹಲವು ತಾಲೂಕುಗಳು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವುದು ಅಂದ್ರೆ ನಿನ್ನೆ ರಾತ್ರಿಯಲ್ಲೂ ಕೂಡ ಸುರಿತಿರುವ ಧಾರಾಕಾರ ಮಳೆಗೆ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಈಗಾಗಲೇ ಸಾಕಷ್ಟು ಬಸ್ಗಳು ಕಾರ್ಗಳು ಕೂಡ ಮುಳುಗಡೆ ಆಗಿರುವಂತದ್ದು ಇನ್ನು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮಾಜಿ ಸಿಎಂ ಹಾಗೂ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾದ ಎಚ್ ಡಿ ಕುಮಾರಸ್ವಾಮಿ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಎರಡು ದಿನಗಳಲ್ಲೂ ಕೂಡ ರಾಮನಗರ ಚನ್ನಪಟ್ಟಣ ಮತ್ತೆ ಈ ಭಾಗಗಳಲ್ಲಿ ಕೂಡ ಕುಮಾರಸ್ವಾಮಿ ಹೆಚ್ಚಾಗಿ ಓಡಾಟವನ್ನು ಮಾಡ್ತಿರುವಂತದ್ದು ಈಗಾಗಲೇ ಏನೋ ರೈತರ ಮತ್ತೆ ನೊಂದ ಸಂಕಷ್ಟಗಳ ಜನರಿಗೆ ಕೂಡ ಕುಮಾರಸ್ವಾಮಿ ಸ್ಪಂದನೆ ಮಾಡ್ತಿರುವಂತದ್ದು ಈಗಾಗಲೇ ಚನ್ನಪಟ್ಟಣದಲ್ಲಿ ಕೂಡ ಗಂಜಿ ಕೇಂದ್ರಗಳನ್ನು ತೆರಲಿಕ್ಕೆ ಕುಮಾರಸ್ವಾಮಿ ಅಧಿಕಾರಿಗಳ ಸೂಚನೆ ಕೂಡ ನೀಡಿದ್ದಾರೆ ಮತ್ತೆ ಜಿಲ್ಲಾಡಳಿತ ವತಿಯಿಂದ ರೈತರಿಗೆ ಹಾಗೂ ಸಂಕಷ್ಟಕ್ಕೆ ಬಂದಿರುವಂತಹ ಕುಟುಂಬಗಳಿಗೆ 10,000 ಪರಿಹಾರವನ್ನು ನೀಡುವಂತೆ ಕುಮಾರಸ್ವಾಮಿ ಕೂಡ ಘೋಷಣೆ ಕೂಡ ಮಾಡಿರುವಂತದ್ದು ಈಗಾಗಲೇ ಏನೋ ರಾಮನಗರದ ಹಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರುವುದು ಬೆಳಗ್ಗೆ ಕೂಡ ಕುಮಾರಸ್ವಾಮಿ ರಾಮನಗರದಲ್ಲಿ ಇದ್ದಾರೆ ಸಂಕಷ್ಟಗಳ ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಕೂಡ ಮಾಡ್ತಾರಂತದ್ದು ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆ ನೀಡಿದ್ದಾರೆ ನೊಂದ ಕುಟುಂಬಗಳಿಗೆ 10,000 ಪರಿಹಾರವನ್ನ ಜಿಲ್ಲಾಡಳಿತ ವತಿಯಿಂದ ಕೊಡುವುದಾಗಿ ಕೂಡ ಕುಮಾರಸ್ವಾಮಿ ಘೋಷಣೆ ಮಾಡಿರುವಂತದ್ದು ಅರ್ಕೇಶ್ ಈಗಾಗಲೇ ಒಂದು ಕಡೆಗೆ ರಸ್ತೆ ಮೇಲೆ ನೀರು ಹರಿತಾರೆ ಇನ್ನೊಂದು ಕಡೆಗೆ ಬೆಳೆ ಈಗಾಗಲೇ ರೈತರು ಸಾಕಷ್ಟು ಬಾರಿ ಮತ್ತೆ ಮತ್ತೆ ನಾಟಿ ಮಾಡಿ ಮತ್ತೆ ಮತ್ತೆ ಬೆಳೆಯನ್ನು ಹಾಕೊಂಡು ಕೂಡ ಕೈ ಸುಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಬೆಳೆ ನಾಶ ಆಗಿದೆ ಮತ್ತೆಲ್ಲಾದರೂ ಭಾಗದಲ್ಲಿ ಮನೆಗಿನೆ ಹಾನಿ ಆಗಿದೆಯಾ ಈ ನಿಟ್ಟಿನಲ್ಲಿ ನೋಡಿದ್ರೆ ಯಾವುದರ ಊರಿಗೆ ರಸ್ತೆಗಳೇ ಸಂಪೂರ್ಣವಾಗಿ ಇಲ್ವಾ ಒಟ್ಟಾರೆಯಾಗಿ ಮನೆಗಿನೆ ಹಾನಿ ಆಗಿರುವಂತಹ ಒಂದು ಚಿತ್ರಾವಳಿಗಳು ಇದುವರೆಗೆ ಏನಾದ್ರು ಕಂಡು ಬಂದಿದೆಯಾ ಪ್ರೇಮ ಖಂಡಿತವಾಗ್ಲೂ ಕೂಡ ಏನೋ ರಾಮನಗರದ ಹೃದಯ ಭಾಗದ ಎಂ ಜಿ ರಸ್ತೆಯಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಾಲಯ ಇದೆ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಅಂದ್ರೆ ಅದರ ಪಕ್ಕದಲ್ಲೇ ಬಿಡಿ ಕಲ್ಲು ಅಂತ ಬರ್ತದೆ ಬಿಡಿ ಕಲ್ಲಿನಲ್ಲಿ ಎರಡು ಮನೆಗಳು ಕೂಡ ಕುಸಿತವಾಗಿರುವಂತದ್ದು ಅಂದ್ರೆ ಅದು ತಗ್ಗು ಪ್ರದೇಶದ ಅರ್ಕಾವತಿ ನದಿ ಪಕ್ಕದಲ್ಲೇ ಇರುವಂತಹ ಕಾರಣ ಅರ್ಕಾವರ್ತಿ ನದಿಯ ಒಳಹರಿವು ಹೆಚ್ಚಾದ ಕಾರಣ ಕೂಡ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ರಾತ್ರಿನೂ ಕೂಡ ಎರಡು ಕುಟುಂಬಗಳು ಮನೆಯಲ್ಲಿದ್ದಂತಹ ನೀರನ್ನ ಸಾಗುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಅಂದ್ರೆ ಚನ್ನಪಟ್ಟಣದಲ್ಲೂ ಕೂಡ ಒಂದು ಮನೆ ಗೋಡೆ ಕುಸಿತವಾಗಿರುವಂತದ್ದು ಈಗಾಗಲೇ ಸಂಪೂರ್ಣವಾಗಿ ರೈತರು ಬೆಳೆದಂತಹ ಬೆಳೆಗಳು ಕೂಡ ನಷ್ಟವಾಗಿದೆ ಇದಕ್ಕೆ ಸೂಕ್ತ ಪರಿಹಾರ ನೀಡುವಂತ ರೈತರು ಕೂಡ ಕುಮಾರಸ್ವಾಮಿ ಅವರನ್ನ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಎಷ್ಟು ಪ್ರಮಾಣದ ಬೆಳೆ ನಷ್ಟ ಆಗಿರೋದು ಕೂಡ ಇನ್ನೂ ಕೂಡ ಜಿಲ್ಲಾಡಳಿತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಒಟ್ಟಾರೆಯಾಗಿ ಏನು ರೇಷ್ಮೆ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಹಾಗೂ ತೆಂಗು ಬೆಳೆಯನ್ನು ಕೂಡ ಬೆಳೀತಾರೆ ಈ ಭಾಗದಲ್ಲಿ ಬೆಳೆದಂತಹ ತೆಂಗು ಬೆಳೆಗಾರರಿರ್ಬೋದು ಅಥವಾ ರೇಷ್ಮೆ ಬೆಳೆಗಾರರು ತೀರಾ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಜೊತೆ ಕುಮಾರಸ್ವಾಮಿ ಅವರು ಒಂದು ಹಂತದ ಮಾತುಕತೆ ನಡೆಸಿ ಸಂಪೂರ್ಣವಾಗಿ ಏನು ಬೆಳೆ ಪರಿಹಾರಕ್ಕೆ ಪರಿಹಾರವನ್ನ ನೀಡುವ ಭರವಸೆಯನ್ನು ಕೂಡ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿರುವುದು ಅಂದ್ರೆ ಈಗಾಗಲೇ ರೇಷ್ಮೆ ಆಗಲಿ ರಾಮನಗರ ಜಿಲ್ಲೆ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ರೇಷ್ಮೆ ಆಗಲಿ ರಾಮನಗರ ಜಿಲ್ಲೆ ನಲುಗಿದ್ದಾರೆ ಅಂತಲೇ ಕೂಡ ಹೇಳ್ಬಹುದು ಪ್ರೇಮ್ ಇನ್ನೊಂದು ಕಡೆಗೆ ಅರ್ಕೇಶ್ ಈ ಬೆಳಗುಬ್ಬ ಏನು ಅಂಡರ್ ಪಾಸ್ ಬಳಿ ಒಂದು ಬಸ್ ಸಿಕ್ಕಾಕೊಂಡಿತ್ತು ಅಲ್ಲಿ ನೀರು ಈ ಮಳೆಯಿಂದ ಹರಿದು ಬರ್ತಾ ಇರೋದ ಅಥವಾ ಯಾವುದು ಕೆರೆಗಿರೆ ಕೋಡಿ ಒಡೆದೋಗಿದೆ ಯಾಕಂದ್ರೆ ಸಂಪೂರ್ಣವಾಗಿ ರಸ್ತೆ ಮೇಲೆ ನಮಗೆ ಕೆರೆ ಕೋಡಿ ಭಾಸವಾದಷ್ಟು ನೀರಿದೆ ಅಲ್ಲಿನ ಅಲ್ಲಿರೋರು ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಸೇಫ್ ಆಗಿದಾರ ಪ್ರೇಮ್ ಖಂಡಿತವಾಗ್ಲೂ ಕೂಡ ಬೆಳಗುಂಬ ಅಂತ ಹೇಳ್ತಾರೆ ಬೆಳಗುಂಬ ಏನೋ ರಾಮನಗರದ ಕೆಲವೇ ಹಂತಗಳ ದೂರದಲ್ಲಿರುವಂತಹ ಊರು ಅಂದ್ರೆ ಬೆಳಗುಂಬ ಮತ್ತೆ ಕೈಲಾಂಚ ಹೆಜ್ಜಲ ಈ ಭಾಗಗಳಿಗೆ ಅಲ್ಲಿ ಸಂಪರ್ಕವನ್ನ ಕಲ್ಪಿಸುವಂತಹ ಮುಖ್ಯ ರಸ್ತೆ ಅದು ಅಲ್ಲಿ ಕೆಲವೊಂದಷ್ಟು ಒಳಹರಿವಿನ ನೀರು ಕೂಡ ಹೆಚ್ಚಾಗಿರುವಂತದ್ದು ಕಾರಣ ಈಗಾಗಲೇ ಏನೋ ಬೆಂಗಳೂರು ಮೈಸೂರು ಹೆದ್ದಾರಿಯ ಬೈಪಾಸ್ ರಸ್ತೆ ಏನ್ ಮಾಡಿದ್ದಾರೆ ಬೈಪಾಸ್ ರಸ್ತೆ ನಿರ್ಮಾಣದ ಕಾಮಗಾರಿ ಲೋಪದರ್ಶದ್ದು ಕೂಡ ಹೀಗಾಗಿ ನೀರು ಅಲ್ಲಿ ಬರ್ತಾ ಇದೆ ಅಂತ ಕೂಡ ಗ್ರಾಮಸ್ಥರು ಕೂಡ ಆರೋಪವನ್ನು ಮಾಡ್ತಿರುವಂತದ್ದು ಅಂದ್ರೆ ಬೆಳಗುಂಬ ತಗ್ಗು ಪ್ರದೇಶವಾಗಿರುವ ಕಾರಣ ಅತಿ ಹೆಚ್ಚುವಾಗಿ ಮಳೆ ಬಂದಂತಹ ಕಾರಣ ಹಾಗೂ ಅಲ್ಲಿದ್ದಂತಹ ಕೆರೆಕಟ್ಟೆಗಳು ಕೂಡ
ಕೋಡಿ ಬಿದ್ದ ಕಾರಣವಾಗಿ ಬೆಳಗುಂಬ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅದರ ಅಂಡರ್ ಪಾಸ್ ಏನಿದೆ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವಂತಹ ಅಂಡರ್ ಪಾಸ್ ಕಾಮಗಾರಿ ಇಂದಾಗಿ ಅಡಚಣೆ ಉಂಟಾಗಿರುವುದು ಕೂಡ ಗ್ರಾಮಸ್ಥರು ಒಂದು ಆರೋಪವನ್ನು ಕೂಡ ಮಾಡುತ್ತಿರುವಂತದ್ದು. ಈಗ ಎಲ್ಲ ಕೂಡ ಸರಾಗಮವಾಗಿ ನಡೀತಿರುವಂತದ್ದು. ಈಗ ಅಲ್ಲಿದ್ದಂತಹ ಜನರನ್ನ ಕೂಡ ಏನು ಬಸ್ ಒಂದು ಮುಳುಗಡೆಯಾಗಿತ್ತು. ಬಸ್ ನಲ್ಲಿದ್ದಂತಹ ಪ್ರಯಾಣಿಕರನ್ನು ಕೂಡ ಸ್ಥಳೀಯರು ಹಾಗೂ ಅಲ್ಲಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಅವ್ರನ್ನ ಸೇಫ್ ಆಗಿ ಒಂದು ಜಾಗಕ್ಕೆ ಕೂಡ ಕಳಿಸಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ಅರ್ಕೇಶ್, ನಿಮ್ಮೆಲ್ಲ ಸಮಗ್ರ ಮಾಹಿತಿಗಾಗಿ. ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ಸಾಕಷ್ಟು ಕಡೆ ಇಲ್ಲಿ ಗಂಜಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಒಂದಿಷ್ಟು ಮನೆಗಳು ಕೂಡ ಹಾನಿಯಾಗಿದೆ ಅಂತ ಅರ್ಕೇಶ್ ಹೇಳ್ತಾ ಇದ್ರು. ನಮ್ಮ ರಿಪೋರ್ಟರ್ ಅಲ್ಲಿನ ಸ್ಥಳೀಯರ ಒಂದು ಪ್ರತ್ಯಕ್ಷ ವರದಿ ಅದು, ಯಾಕಂದರೆ ಅವರು ಅಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಓಡಾಡಿ ವರದಿಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ, ಜೊತೆಗೆ HDK ಕೂಡ ಸ್ಥಳದಲ್ಲೇ ಧಾವಿಸಿ ಪರಿಹಾರ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ರಸ್ತೆ ಮಾರ್ಗಗಳು ಎಲ್ಲೆಲ್ಲ ಹೋಗಿದ್ದಾವೆ ಅವರಿಗೆ ಪರ್ಯಾಯ ಮಾರ್ಗವನ್ನು ಕಲ್ಪಿಸಿ ಅಂತ DC ಜೊತೆ ಕೂಡ ದೂರವಾಣಿಯಲ್ಲಿ ಮಾತನಾಡಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಇಂಥ ಟೈಮ್ನಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಚಾರ ಡೈವರ್ಟ್ ಮಾಡಲಾಗಿದೆ. ಮದ್ದೂರಿನಲ್ಲಿ ಮಾರ್ಗ ಬದಲಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಕುಣಿಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣವನ್ನು ಮದ್ದೂರಿನ ಅಡಿಗಾಸ್ ಹೋಟೆಲ್ ಪಕ್ಕದ ರಸ್ತೆ ಮೂಲಕ ಮಾರ್ಗವನ್ನು ಈಗಾಗಲೇ ಬದಲಾಯಿಸಲಾಗಿದೆ. ನೀವೇನಾದರೂ ಬೆಂಗಳೂರು ಮೈಸೂರು ಮಾರ್ಗವಾಗಿ ತೆರಳುತ್ತಾ ಇದ್ದರೆ ಇದನ್ನು ಗಮನಿಸಿ, ಮದ್ದೂರಿನಲ್ಲಿ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಮೈಸೂರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗವನ್ನು ಈಗ ಟ್ರಾಫಿಕ್ ಪೊಲೀಸರು ಬದಲಾಯಿಸಿದ್ದಾರೆ. ಅಲ್ಲಿ ನಿರಂತರ ರಾಮನಗರದಲ್ಲಿ ಮಳೆ ಆಗೋದ್ರಿಂದ ಕುಣಿಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈಗ ಅಲ್ಲಿ ಮಳೆ ಜಾಸ್ತಿಯಾಗಿ ರಸ್ತೆಗಳು ಅವಾಂತರ ಸೃಷ್ಟಿಯಾಗಿ ಹೋಗಿದೆ. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಒಂದು ನಿರ್ಧಾರವನ್ನು ಟ್ರಾಫಿಕ್ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸಂಚಾರಕ್ಕೆ ಅಡಚಣೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಬದಲಿ ಮಾರ್ಗವನ್ನು ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ಸಂಚಾರ ಡೈವರ್ಟ್ ಆಗಿದೆ. ಇವತ್ತು ಸಂಚರಿಸುವರು ಇದರ ಗಮನದಲ್ಲಿ ಇಟ್ಕೊಳ್ಳಿ. ಮದ್ದೂರಿನಲ್ಲಿ ಮಾರ್ಗವನ್ನು ಬದಲಾಯಿಸಿದ್ದಾರೆ ಟ್ರಾಫಿಕ್ ಪೊಲೀಸರು, ಯಾಕಂದರೆ ರೋಡು ಸುರಕ್ಷಿತ ಇರೋ ಕಡೆಗೆ ಬದಲಾವಣೆಯನ್ನು ಮಾಡಿದ್ದಾರೆ. ಮೈಸೂರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗವನ್ನು ಈಗ ಅಲ್ಲಿ ಬದಲಾಯಿಸಲಾಗಿದೆ, ಯಾಕಂದರೆ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಕುಣಿಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಮದ್ದೂರಿನ ಅಡಿಗಾಸ್ ಹೋಟೆಲ್ ಪಕ್ಕದ ರಸ್ತೆಯ ಮೂಲಕ ಮಾರ್ಗವನ್ನು ಬದಲಾವಣೆ ಮಾಡಿ ಈಗ ಸೂಚನೆಯನ್ನು ಹೊರಡಿಸಿದ್ದಾರೆ. ಸುರಕ್ಷತೆ ಇರುವ ರಸ್ತೆಗಳ ಕಡೆಗೆ ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ, ಯಾಕಂದರೆ ಸಂಚಾರವನ್ನೇ ಬಂದ್ ಮಾಡಿದರೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಉಳ್ಡಾವರಿ ನೀರುಗಳು ಸಾಕಷ್ಟು ರಸ್ತೆ ಮೇಲೆ ಬರುತ್ತೆ. ರಸ್ತೆಗಳೆಲ್ಲೆಲ್ಲೂ ಹಾನಿಯಾಗಿದೆಯೋ ಆ ನಿಟ್ಟಿನಲ್ಲಿ ಬೆಂಗಳೂರು ಮತ್ತು ಮೈಸೂರು ಮಾರ್ಗವನ್ನು ಬದಲಾವಣೆ ಮಾಡಿದ್ದಾರೆ. ಅದು ಮದ್ದೂರಿನಲ್ಲಿ ಮಾರ್ಗ ಬದಲಾಯಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಮೈಸೂರಿನಿಂದ ಬೆಂಗಳೂರಿಗೆ ಬರುವ ಮಾರ್ಗ ಏನಿದೆ ಇಲ್ಲಿ ಬದಲಾವಣೆ ಆಗಿದೆ. ಕುಣಿಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾಗತ್ತೆ. ಅದು ಮದ್ದೂರಿನ ಅಡಿಗಾಸ್ ಹೋಟ್ಲ್ ಏನಿದೆಯಲ್ವಾ, ಆ ಹೋಟ್ಲಿನ ಪಕ್ಕದ ರಸ್ತೆಯ ಮುಖಾಂತರ ಬದಲಾವಣೆ ಟ್ರ್ಯಾಕನ್ನು ಮಾಡಿದ್ದಾರೆ ಅಲ್ಲಿ ಟ್ರಾಫಿಕ್ ಪೊಲೀಸರು. ಇವಾಗ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಸಾಕಷ್ಟು ರಾಮನಗರದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಮೈಸೂರು ಮತ್ತು ಬೆಂಗಳೂರು ಮಾರ್ಗವನ್ನು ಬದಲಾಯಿಸಿದ್ದಾರೆ. ಹಾಗಿದ್ರೆ ಎಲ್ಲಿ ಬದಲಾವಣೆಯನ್ನು ತೆಗೆದುಕೊಳ್ಬೇಕು, ಯಾವ ರೂಟಲ್ಲಿ ಓಡಾಡಬೇಕು ರಾಘವೇಂದ್ರ ಇವತ್ತು ಬೆಂಗಳೂರು ಮೈಸೂರು ಪ್ರಯಾಣಿಕರು? ಎಸ್ ಪ್ರೇಮ್, ಏನು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಏನು ರಾಮನಗರದಲ್ಲಿ ಸಾಕಷ್ಟು ಮಳೆ ಅನಾಹುತ ಆಗಿದೆ. ಅಲ್ಲಿನ ಒಂದು ಕೆರೆ ಒಡೆದು ಏನು ದಶಪಥದ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಏನು ಅಂಡರ್ ಪಾಸ್ ಇತ್ತು, ಅಂಡರ್ ಪಾಸ್ ನಲ್ಲಿ ಸಾಕಷ್ಟು ನೀರು ನಿಂತಿರೋ ಕಾರಣದಿಂದ ಮೈಸೂರು ಬೆಂಗಳೂರು ಹೆದ್ದಾರಿಯ ಮಾರ್ಗ ಬದಲಾವಣೆ ಈಗ ಅನಿವಾರ್ಯ ಆಗಿದೆ. ಹಾಗಾಗಿನೇ ಕೂಡ ಏನು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಏನು ವಾಹನ ಸವಾರಿದ್ದಾರೆ ಅವರನ್ನು ಈಗ ಮದ್ದೂರಿನ ಬಳಿ ಅವರನ್ನ ತಡೆದು ಏನು ಅಡಿಗಾಸ್ನ ಹೋಟೆಲ್ನ ಬಲ ಎಡಬದಿಯಲ್ಲಿ ಹೋಗಿ ಕುಡಿಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಒಂದು ಸೂಚನೆ ನೀಡಿದ್ದಾರೆ. ಅದರಂತೆ ಕೂಡ ಈಗ ಅಲ್ಲಿ ಟ್ರಾಫಿಕ್ ಪೊಲೀಸರು ಆ ಮಾರ್ಗದ ರಸ್ತೆಯನ್ನು ಬಂದ್ ಮಾಡಿ ಎಲ್ಲಾ ವಾಹನಗಳು ಕೂಡ ಏನು ಬೆಂಗಳೂರಿಗೆ ಹೋಗ್ತವೆ ವಾಹನಗಳು ಅವನ್ನೆಲ್ಲವನ್ನು ಕೂಡ ಈಗ ಮದ್ದೂರಿನ ಕುಡಗಲ್ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದಲಾಗಿ ಈಗಾಗಲೇ ಕೂಡ ಏನು ರಾಮನಗರದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ದಶಪಥದ ಹೆದ್ದಾರಿ ಬಹುತೇಕ ಮುಳುಗಡೆ ಆಗಿದೆ ಈ ಮಳೆಯಿಂದಾಗಿ. ಹಾಗಾಗಿ ಈ ಒಂದು ಸಂಚಾರದ ಕ್ರಮವನ್ನು ಈಗ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರಿನಿಂದ ಕೂಡ ಬರುವಂತಹ ವಾಹನಗಳೇನಿದೆ ಅವನ್ನು ಕೂಡ ಬೆಳೆದೇ ಬೆಳೆ ಡೈವರ್ಟ್ ಮಾಡಿ ಅದನ್ನ ಕನಕಪುರ ಮಾರ್ಗವಾಗಿ ಮೈಸೂರಿಗೆ ಬರಲಿಕ್ಕೆ
ಕೂಡ ವ್ಯವಸ್ಥೆಯನ್ನ ಮಾಡಿದ್ರೆ ಮಾಹಿತಿಗಳಿಗೂ ಕೂಡ ಈಗ ಪೊಲೀಸರು ನೀಡುತ್ತಿರುವಂತದ್ದು. ಏನೀಗ ಬಹುತೇಕ ಕಡೆ ಇನ್ನೂ ಕೂಡ ಮಳೆ ಆಗ್ತಿರೋ ಕಾರಣದಿಂದ ಮಂಡ್ಯದಲ್ಲೂ ಕೂಡ ಸಾಕಷ್ಟು ಈ ರೀತಿಯ ಒಂದು ಸಂಚಾರ ಬದಲಾವಣೆ ಅನಿವಾರ್ಯ ಆಗಿದೆ. ಮಂಡ್ಯದಲ್ಲೂ ಕೂಡ ಏನು ಮಂಡ್ಯದ ಹೊಸ ಬಂದರು ಬಳಿ ಈ ರೀತಿಯ ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಹಾಗಾಗಿ ಕೂಡ ಪೊಲೀಸರು ಅಲ್ಲಲ್ಲಿ ಕೂಡ ಏನು ಹೆಚ್ಚಿನ ವಾಹನಗಳು ಸಂಚರಿಸಿ ಜಾಮ್ ಆಗದಿರೋ ರೀತಿ ಈ ರೀತಿಯ ಒಂದು ಮಾರ್ಗ ಬದಲಾವಣೆ ಅನಿವಾರ್ಯ ಇದನ್ನ ಕೂಡ ಮಾಡ್ತಿರುವಂತದ್ದು. ಪ್ರೇಮ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ ಮಾರ್ಗ ಬದಲಾವಣೆ ಮಾಡಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ. ರಸ್ತೆ ಯಾಕಂದ್ರೆ ಹಾಳಾಗಿದೆ, ಆ ಮಾರ್ಗದಲ್ಲಿ ಹೋಗಿ ಸುಮ್ಮನೆ ಟ್ರಾಫಿಕ್ ಜಾಮ್ ಆಗಿ ಅದನ್ನ ಬದಲಾಯಿಸೋಕ್ಕೂ ಸಾಧ್ಯ ಆಗದೇ ಇರೋ ಪರಿಸ್ಥಿತಿ ಆಗಬಾರ್ದು ಅಂತ. ನಿಜಕ್ಕೂ ಕೂಡ ಮದ್ದೂರಿನಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಡೈವರ್ಟ್ ಅನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲ ಅಧಿಕಾರಿಗಳು ತೆಗೆದುಕೊಳ್ಬೇಕಾಗತ್ತೆ ಇಂತಹ ಸಂದರ್ಭಗಳಲ್ಲಿ. ಇನ್ನೊಂದೆಡೆ ಚಾಮರಾಜನಗರದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಚಾಮರಾಜನಗರ ಡಿಸಿ ಚಾರುಲತಾ ಸೋಮಾಲ್ ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಭಾರೀ ಮಳೆ ಆಗ್ತಿದೆ, ಆ ನಿಟ್ಟಿನಲ್ಲಿ ಚಾಮರಾಜನಗರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಡಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಎಲ್ಲ ಶಾಲಾ ಕಾಲೇಜುಗಳಿಗೂ ರಜೆ. ಯಾಕಂತ ಹೇಳಿದ್ರೆ ರಸ್ತೆ ಕೂಡ ಬಂದ್ ಆಗಿದ್ದಾವೆ ಕೆಲವು ಕಡೆ ಶಾಲೆಗಳಿಗೆ ನೀರು ನುಗ್ಗಿದೆ. ಇವೆಲ್ಲ ಅವಾಂತರ ಆಗೋದು ಬೇಡ, ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಡಿಸಿ ಚಾರುಲತಾ ಸೋಮಲ್ ಘೋಷಣೆಯನ್ನು ಮಾಡಿದ್ದಾರೆ. ಸತತವಾಗಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ರಸ್ತೆಗಳೆಲ್ಲವೂ ಜಲಾವೃತವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಚಾಮರಾಜನಗರದಲ್ಲೂ. ಯಾಕಂದರೆ ರಾಮನಗರದಲ್ಲಿ ಮಳೆ ಆಗ್ತದೆ, ಅಕ್ಕಪಕ್ಕದ ಜಿಲ್ಲೆಗಳಾಗಿದ್ದರಿಂದ ಎಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಿದರೆ. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ನಗರದಲ್ಲಿ ಮಳೆ ಸುರಿತಾ ಇದೆ. ನಗರದ ಕೆಲ ಭಾಗಗಳಲ್ಲಿ ಶಾಲೆಗಳಿಗೆ ಮನೆಗಳಿಗೆ ನೀರು ನುಗ್ಗಿದೆ. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಡಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ CM ಕೂಡ ಹೇಳಿದರು, ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲೆಲ್ಲ ಕೂಡ ಡಿಸಿಗಳು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಚಾಮರಾಜನಗರದಲ್ಲೂ ಕೂಡ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಹಾಗಾಗಿ ಡಿಸಿ ಚಾರುಲತಾ ಮುಂಜಾಗ್ರತಾ ಕ್ರಮವಾಗಿ ಒಂದು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಚಾಮರಾಜನಗರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮಳೆ ಯಾವ ಹಂತದಲ್ಲಿ ಆಗ್ತಾ ಇದೆ ಸುರೇಂದ್ರ? ಹೌದು ಪ್ರೇಮ್, ಏನಂತಂದ್ರೆ ಭಾನುವಾರ ತಡರಾತ್ರಿಯಿಂದ ಆರಂಭವಾದಂತ ಮಳೆ ಇನ್ನೂ ಕೂಡ ನಿಂತಿಲ್ಲ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಮಳೆ ಒಂದು ಅವಾಂತರನೇ ಸೃಷ್ಟಿ ಮಾಡಿದೆ. ಕೆಲವೊಂದು ಶಾಲೆಗಳು ಕೂಡ ನೀರು ನುಗ್ಗಿದೆ. ಜಿಲ್ಲೆಯ ಹಲವು ಬಹುತೇಕ ಕಡೆ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಡಿಸಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದ್ರೆ. ಅದರೊಟ್ಟಿಗೆ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದ ಒಂದು ಕಥಾನಾಯಕ ಎಂಬ ಕೆರೆಯಲ್ಲಿ ಕೂಡ ಒಡೆದು ಈಗ ಗ್ರಾಮಕ್ಕೆ ನೀರು ನುಗ್ತಾ ಇದೆ. ಜೊತೆಗೆ ಬಿಳಿಗಿರಂಗನ ಬೆಟ್ಟದ ತಪ್ಪಲಿನಲ್ಲಿರುವ ಕೃಷ್ಣಕಟ್ಟೆ ಎಂಬ ಡ್ಯಾಮ್ ಕೂಡ ಕೋಡಿ ಬಿದ್ದಿದೆ. ಅದು ಕೂಡ 22 ವರ್ಷಗಳ ಬಳಿಕ ಕೋಡಿ ಬಿದ್ದಿದೆ. ಅಲ್ಲೂ ಕೂಡ ನೀರು ರಭಸದಿಂದ ರಸ್ತೆ ಮೇಲೆ ಹರಿತಾ ಇದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರಾಜ್ಯ ಹೆದ್ದಾರಿ ಮೈಸೂರು ಗಡಿಯಲ್ಲಿರ್ತಕ್ಕಂತ ಬಾಣಳ್ಳಿ ಚೆಕ್ ಪೋಸ್ಟ್ ರಸ್ತೆ ಮೇಲೆಲ್ಲ ಕೂಡ ನೀರು ಹರಿತಾರಿಂದ ಸಂಚಾರ ತುಂಬಾ ಅಸ್ತವ್ಯಸ್ತವಾಗಿದೆ. ಜೊತೆಗೆ ಏನು ನಾಟಿ ಮಾಡಿದ್ರು ರೈತರು ಅವರು ಕೂಡ ಬೆಳೆ ಹಾನಿಯ ಒಳಗಾಗಿರುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಪ್ರೇಮ್. ಇದರೊಟ್ಟಿಗೆ ಎಲ್ಲೆಲ್ಲಿ ನೀರೇ ಬರ್ತಾ ಇರಲಿಲ್ಲ, ಕೆರೆಗಳು 10 ವರ್ಷಗಳಿಂದ ಖಾಲಿ ಬಿದ್ದಿರ್ತಿದ್ದು, ಆ ಕೆರೆಗಳೆಲ್ಲ ಇಂದು ಈ ಬಾರಿ ಮಳೆಗೆ ಕೋಡಿ ಬಿದ್ದಿದೆ ಪ್ರೇಮ್. ಥ್ಯಾಂಕ್ ಯು ಸೋ ಮಚ್ ಸುರೇಂದ್ರ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಅಂದರೆ ಈ ಇದುವರೆಗೂ ಕೂಡ ಚಾಮರಾಜನಗರದಲ್ಲಿ ತುಂಬದೇ ಇರತಕ್ಕಂಥ ಕೆರೆಗಳು ಸಮೇತ ತುಂಬಿದ್ದಾವೆ ಅಂತ ಹೇಳಿದರೆ ಅಲ್ಲಿನ ಮಳೆ ಪ್ರಮಾಣವನ್ನು ಅದರ ಮೇಲೆ ಅಂದಾಜಿಸಬೇಕಾಗುತ್ತೆ. ಸಾಕಷ್ಟು ಮಳೆ ಆಗಿದೆ ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಜಾಸ್ತಿ ಆಗ್ತಾ ಇದೆ. ಈ ಬಾರಿಯ ಏನು ಸೆಕೆಂಡ್ 3rd ವರ್ಷನ ಹಾಗೆ ಎರಡೆರಡು ಬಾರಿ ಒಂದೊಂದು ಗ್ಯಾಪ್ ಕೊಟ್ಟು ಮಳೆ ಏನು ಬರ್ತಾ ಇದೆ ಸಾಕಷ್ಟು. ಹಾಗಾಗಿ ಸಾಕಷ್ಟು ಮಳೆಯ ಅವಾಂತರಕ್ಕೆ ಈಗಾಗಲೇ ಎಲ್ಲ ಜಿಲ್ಲೆಗಳು ಹೈರಾಣಾಗಿ ಹೋಗಿದ್ದವು. ಈಗ ನಿನ್ನೆ ಮೊನ್ನೆಯಿಂದ ರಾಮನಗರ, ಮಂಡ್ಯ, ಚಾಮರಾಜನಗರಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮೈಸೂರು ಭಾಗಗಳಲ್ಲಿ. ಹಾಗಾಗಿ ಮೈಸೂರು, ಹಳೆ ಮೈಸೂರು ಭಾಗದ ಎಲ್ಲ ನಗರಗಳಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗಿದೆ. ಹಾಗಾಗಿ ಅಲ್ಲಲ್ಲಿನ DCಗಳು ಆಯಾ ಪರಿಸ್ಥಿತಿ ಅನುಗುಣವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇತ್ತ ಮೈಸೂರು ಜಿಲ್ಲೆಯಲ್ಲೂ ಕೂಡ ಜಿಟಿ ಮಳೆ ಆಗ್ತದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಂಜನಗೂಡು ಮೈಸೂರು ತಾಲೂಕು ಶಾಲೆಗಳಿಗೆ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕಿಸಿ ರಜೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಜಿ ನ್ಯೂಸ್ನೊಂದಿಗೆ DDP ರಾಮಚಂದ್ರ ರಾಜೇ ಅರಸ್ ಮಾಹಿತಿಯನ್ನು ನೀಡಿದ್ದಾರೆ.
ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಹಲವು ಕಡೆ ಮನೆಗಳು ಕೂಡ ಕುಸಿತಗೊಂಡಿವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ಜೀಕರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಈ ಬಾರಿ ಸಾಕಷ್ಟು ಮಳೆ ಆಗ್ತಿದೆ, ಹಾಗ ಆ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಈ ಬಾರಿ ಬರುವ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ ಈ ಭಾಗ ಜಿಲ್ಲೆಗಳಲ್ಲಿ. ಈಗ ನೀವು ನೋಡ್ತಕ್ಕಂಥ ದೃಶ್ಯಾವಳಿಗಳು ನಂಜನಗೂಡು ಸುತ್ತಮುತ್ತಲಿನ ದೃಶ್ಯಾವಳಿಗಳು, ಮನೆಗಳು ಕುಸಿತ ಆಗಿ ಹೋಗಿದ್ದಾವೆ. ಹಾಗಾಗಿ ಶಾಲಾ ಕಾಲೇಜುಗಳು ಕೆಲವು ಕಡೆ ಮಳೆ ಜಾಸ್ತಿ ಇರೋ ಭಾಗದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅರ್ಧ ಮಾಡಿಬಿಟ್ಟು ನಾವು ಹೊರಗಡೆ ಬಂದು ಬಂದು ಪಕ್ಕದ ಮನೆಯಲ್ಲಿ ಕೂತಿದ್ದು ಕೂತ್ಕೊಂಡು ಮಳೆ ಬಂದು ಮಳೆ ಬತ್ತು ಮಳೆ ಬತ್ತಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿ ಪಕ್ಕದ ಮನೆ ಕೂತ್ಕೊಂಡು ಆ ದಡ ಬಿದ್ದೋಯ್ತು, ಇದೇನಪ್ಪ ಈ ಥರ ಬಿದ್ದೋಯ್ತಲ್ಲ ಅಂತ ಈಚೆ ಬಂದ್ರೆ ಅರ್ಧ ಮನೆ ಬಿದ್ದೋಗಿತ್ತು. ಬೆಳಿಗ್ಗೆ ಕಿಸ್ಫುಲ್ ನಮ್ಮ ಗ್ರಾಮಕ್ಕೆ ಬಂದೆ, ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಲಿಂಗೇಗೌಡ ರಾಚಮ್ಮ ಅಂತ ಈ ಥರ ಮನೆ ಬಿದ್ದೋಗಿದೆ ಅಂತಂದ್ಬಿಟ್ಟು ನಮಗೆ ಬಂದು ಹೇಳಿದ್ರು. ಬಂದು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಮನೆಯೆಲ್ಲ ಬಿದ್ದೋಗಿದೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಹೊಯ್ಯ ಸಂದರ್ಭದಲ್ಲಿ ಸಾಮಾನ್ಯ ಬೇರೆ ಪಕ್ಕದ ಮನೇಲಿ ಮಾತಾಡ್ತಾ ಕೂತಿದ್ರು. ಆ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಗೋಡೆ ಎಲ್ಲ ಕುಸಿದು ಬಿದ್ದೋಗಿದೆ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಹೀಗಾಗಿ ಸರ್ಕಾರದ ವತಿಯಿಂದ ಇವ್ರಿಗೆ ಶೀಘ್ರದಲ್ಲಿ ಪರಿಹಾರವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ವಾಸ ಇರೋದಕ್ಕೆ ಇದೊಂದೇ ಮನೆ ಇರೋದು, ಇವ್ರಿಗೆ ಬೇರೆ ಯಾವುದೇ ಸೌಕರ್ಯ ಇದಿಲ್ಲ. ಸರ್ಕಾರದಿಂದ ಶೀಘ್ರವಾಗಿ ಇವ್ರಿಗೊಂದು ಪರಿಹಾರ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ತಮ್ಮಲ್ಲಿ ಸರ್ಕಾರದಲ್ಲಿ ಕೇಳೋ ಮನವಿ ನಾನು ಮಾಡ್ಕೊಂಡು. ಬೆಳಿಗ್ಗೆ ಕಿಸ್ಫುಲ್ ನಮ್ಮ ಗ್ರಾಮಕ್ಕೆ ಬಂದೆ, ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಲಿಂಗೇಗೌಡ ರಾಚಮ್ಮ ಅಂತ ಈ ಥರ ಮನೆ ಬಿದ್ದೋಗಿದೆ ಅಂತಂದ್ಬಿಟ್ಟು ನಮಗೆ ಬಂದು ಹೇಳಿದ್ರು. ಬಂದು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಮನೆಯೆಲ್ಲ ಬಿದ್ದೋಗಿದೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಹೊಯ್ಯ ಸಂದರ್ಭದಲ್ಲಿ ಸಾಮಾನ್ಯ ಬೇರೆ ಪಕ್ಕದ ಮನೇಲಿ ಮಾತಾಡ್ತಾ ಕೂತಿದ್ರು. ಆ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಗೋಡೆ ಎಲ್ಲ ಕುಸಿದು ಬಿದ್ದೋಗಿದೆ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಹೀಗಾಗಿ ಸರ್ಕಾರದ ವತಿಯಿಂದ ಇವ್ರಿಗೆ ಶೀಘ್ರದಲ್ಲಿ ಪರಿಹಾರವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ವಾಸ ಇರೋದಕ್ಕೆ ಇದೊಂದೇ ಮನೆ ಇರೋದು, ಇವ್ರಿಗೆ ಬೇರೆ ಯಾವುದೇ ಸೌಕರ್ಯ ಇದಿಲ್ಲ. ಸರ್ಕಾರದಿಂದ ಶೀಘ್ರವಾಗಿ ಇವ್ರಿಗೊಂದು ಪರಿಹಾರ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ತಮ್ಮಲ್ಲಿ ಸರ್ಕಾರದಲ್ಲಿ ಕೇಳೋ ಮನವಿ ನಾನು ಮಾಡ್ಕೊಂಡು. ಬೆಳಿಗ್ಗೆ ಕಿಸ್ಫುಲ್ ನಮ್ಮ ಗ್ರಾಮಕ್ಕೆ ಬಂದೆ, ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಲಿಂಗೇಗೌಡ ರಾಚಮ್ಮ ಅಂತ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.